ಕನ್ನಡ ಕಲಾಭಿಮಾನಿಗಳೇ ಸ್ವಾಗತ ಸುಸ್ವಾಗತ. ಈ ದಿವಸ ಬೈಲಾಂಜನೇಯ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿ ವೀರಸಾಗರ ಗ್ರಾಮದವರಾದ ನಾವು ಕೊಡುಗೇಹಳ್ಳಿ ನಾಗರಾಜರವರ ಹೆಸರಾಂತ ಲಕ್ಷ್ಮೀ ನರಸಿಂಹಸ್ವಾಮಿ ಡ್ರಾಮ ಸೀನರಿಯಲ್ಲಿ ಐಎಲ್ ರಂಗಸ್ವಾಮಯ್ಯನವರ ಸುಪುತ್ರರಾದ ವಿಶ್ವನಾಥ್ ಸಂಗೀತ ನಿರ್ದೇಶನ ಮತ್ತು ಪಕ್ಕವಾದ್ಯಗಳಿಂದಲೂ ಸಂಪೂರ್ಣ ರಾಮಾಯಣವೆಂಬ ಸುಂದರ ಪೌರಾಣಿಕ ನಾಟಕವನ್ನು ಅಭಿನಯಿಸಲಿದ್ದೇವೆ. ಇದರಲ್ಲಿ ಏನೇ ಲೋಪದೋಷಗಳು ಬಂದಾಗ್ಯೂ ಕ್ಷೀರ ಮನ್ನಿಸಿ ನಮ್ಮೆಲ್ಲರನ್ನು ಹರಸಿ ಹಾರೈಸಿ. ಜೈ ಹಿಂದ್ ಜೈ ಕರ್ನಾಟಕ ಮಾತೆ.
ಸುಮಂತ್ರರೇ, ಗುರುದೇವ ರಾಜ್ಯಭಾರವನ್ನು ಮಾಡಿ ಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನ ಸುಕುಮಾರನಾದ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವನ್ನು ಮಾಡಿ ವಿಶ್ರಾಂತಿ ಪಡೆಯಬೇಕೆಂದಿರುವೆನು. ಇದಕ್ಕೆ ನಿಮ್ಮಗಳ ಅಭಿಮತ? ದಶರಥ ರಾಜೇಂದ್ರ,
ರಾಜೇಂದ್ರ. ಗುರುದೇವ, ಶ್ರೀರಾಮಚಂದ್ರರ ಪಟ್ಟಾಭಿಷೇಕದ ವಿಚಾರವಾಗಿ. ರಾಜೇಂದ್ರ. ಗುರುದೇವ, ಶ್ರೀರಾಮಚಂದ್ರರ ಪಟ್ಟಾಭಿಷೇಕದ ವಿಚಾರವಾಗಿ ಪ್ರಜೆಗಳು ದೇವತೆಗಳೆಲ್ಲರೂ ಸಂತೋಷ ಪಡುತ್ತಿರುವಾಗ ಇನ್ನು ನನ್ನ ಅನಿಸಿಕೆ ಬೇರೆ, ನನಗೂ ಬಹಳ ಸಂತೋಷವಾಗುತ್ತಿರುವುದು. ಆಹಾ ಆಹಾ, ಧನ್ಯನಾದೆನು ಗುರುದೇವ, ಧನ್ಯನಾದೆನು ಗುರುದೇವ. ನಿಮ್ಮ ಪೀಠವನ್ನು ಮಂಡಿಸಿ. ಆಗಬಹುದು ಸುಮಂತ್ರವೇ, ಇದಕ್ಕೆ ನಿಮ್ಮ ಅಭಿಪ್ರಾಯವನ್ನೇ ತಿಳಿಸಲೇ ಇಲ್ಲವಲ್ಲ. ಹೇಳಿದಂತೆ ಪುರಜನ ಪರಿಜನರೆಲ್ಲರೂ ಸಂತೋಷವಾಗಿರುವಾಗ ನನಗೂ ಸಂತೋಷವೇ. ಬಹಳ ಸಂತೋಷ, ಬಹಳ ಸಂತೋಷ ಸುಮಂತ್ರವೇ, ಸುಮಂತ್ರವೇ, ನನ್ನ ಸುಕುಮಾರನಾದ ಶ್ರೀರಾಮಚಂದ್ರನನ್ನು ಕರೆದುಕೊಂಡು ಬನ್ನಿ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಒಂದು ಶುಭ ಮುಹೂರ್ತವನ್ನು ನಿಶ್ಚಯಿಸಿ ಗುರುತಿಸಿ ಹೇಳುವಂತರಾಗಿ. ರಾಜೇಂದ್ರ, ನಾಳೆ ಶುದ್ಧ ಪಂಚಮಿ ಅಭಿಜನ್ ಮುಹೂರ್ತದಲ್ಲಿ ಶ್ರೀರಾಮಚಂದ್ರರ ಪಟ್ಟಾಭಿಷೇಕಕ್ಕೂ ಬಹಳ ಪ್ರಾಶಸ್ತ್ಯವಾಗಿರೋದು, ಅಂದೇ ಸಕಲ ಸಿದ್ಧತೆಗಳನ್ನು ಮಾಡುವಂತರಾಗಿರ. ಆಹಾ, ಧನ್ಯನಾದೆನು ಗುರುದೇವ, ಧನ್ಯನಾದೆನು. ಯೇ
ಸಾಕ, ನಮಸ್ಕರಿಸುವೆನು. ಕುಮಾರ, ನಿನಗೆ ಮಂಗಳವಾಗಲಿ. ಜನಕ, ನನ್ನನ್ನು ಇಷ್ಟೊಂದು ತ್ವರಿತವಾಗಿ ಕರೆಸಲು ಕಾರಣವೇನು ತಂದೆ? ಕುಮಾರ. ಜನಕ, ನಿನ್ನನ್ನು ಕರೆಸಿದ ಕಾರ್ಯವು ಅತಿ ಮಹತ್ತರವಾದದ್ದು. ಅದೇನೆಂದರೆ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರವನ್ನು ಮಾಡಿ ಬೇಸತ್ತ ನಾನು ಈ ಕೋಸಲ ಸಾಮ್ರಾಜ್ಯವನ್ನು ನಿನಗೆ ಪಟ್ಟಾಭಿಷೇಕ ಮಾಡಿ ವಿಶ್ರಾಂತಿ ಪಡೆಯಬೇಕೆಂದಿರುವೆನು. ಇದಕ್ಕೆ ನಿನ್ನ ಅಭಿಮತ? ಜನಕ, ಭರತ ಶತ್ರುಘ್ನರು ರಾಜಧಾನಿಯಲ್ಲಿಲ್ಲದಿರುವ ಸಮಯದಲ್ಲಿ ನನ್ನ ಪಟ್ಟಾಭಿಷೇಕಕ್ಕೆ ಅವಸರವೇಕೆ ತಂದೆ? ಕುಮಾರ, ಅವರಿಗೂ ಈ ದಿನವೇ ಹೇಳಿ ಕಳಿಸಿದ್ದೇನೆ. ಗುರುಗಳಾದ ವಶಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಶುಭ ಮುಹೂರ್ತವು ಅತಿ ತ್ವರಿತವಾದ್ದರಿಂದ ಈಗ ಮಾಡಬೇಕಾಯಿತು. ಆಲಸ್ಯಂ ಅಮೃತಂ ವಿಷಂ. ಆದ್ದರಿಂದ ಗುರುಗಳ ಅನುಮತಿಯನ್ನು ಪಡೆದು ಮುಂದಿನ ಕಾರ್ಯದಲ್ಲಿ ನಿರತನಾಗು ಕಂದ. ಆಜ್ಞೆ ಜನಕ, ತಮ್ಮ ಇಚ್ಛೆಯಂತೆ ನಡೆಯುವುದೇ ನನ್ನ ಕರ್ತವ್ಯ. ಪೂಜ್ಯರಿಗೆ ವಂದಿಸುವೆನು. ರಾಮಚಂದ್ರ, ರಾಮಚಂದ್ರ, ನಿಮ್ಮ ತಂದೆಯವರ ಇಷ್ಟದಂತೆ ದೀಕ್ಷಾ ಬದ್ಧನಾಗಿರು. ಮುಂದಿನ ವಿಚಾರಗಳನ್ನು ತಿಳಿಸಿಕೊಡಲು ಕಾಲವರ್ತು ಬಂದು ನಿನಗೆ ಕಂಕಣ ಭಾಗ್ಯವನ್ನು ಕಟ್ಟುವನು. ನನ್ನ ಸಂಗಡ ಆಶ್ರಮಕ್ಕೆ ಬರುವಂತರಾಗಿ. ಧನ್ಯನಾದಿ ಗುರುದೇವ. ಸುಮಂತ್ರವೇ, ಸುಮಂತ್ರವೇ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಮಾಚಾರವನ್ನ ಈ ನಾಡಿನಾದ್ಯಂತ ಡೆಂಗೂರಿನ ಮೂಲಕ ಪ್ರಚಾರ ಪಡಿಸಿ. ಸೂಚಿತವಾದ ಸಂಭ್ರಮಗಳೇ ಕಂಡು ಬರುವುದನ್ನು ಕಾರಣವೇನಿರಬಹುದು? ಮನೆ ಮನೆಯ ಬಾಗಿಲುಗಳಿಗೆ ಚಿನ್ನದ ತೋರಣಗಳು, ಚಿತ್ರ ವಿಚಿತ್ರವಾದ ರಂಗೋಲಿಗಳು, ಈ ಸಂತೋಷಕ್ಕೆ ಕಾರಣವೇ ತಿಳಿಯದಲ್ಲ? ರಾಮರಾಜ್ಯ, ರಾಮರಾಜ್ಯ, ರಾಮನಿಗೆ ಪಟ್ಟಾಭಿಷೇಕ, ರಾಮರಾಜ್ಯ. ಯಾರೋ ಡಂಗೂರದವನು ಸಾರಿಕೊಂಡು ಹೋಗುತ್ತಿರುವನೋ
ನನ್ನ ಪಟ್ಟಾಭಿಷೇಕನು. ಅಂದರೆ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು. ಇದರಿಂದ ಲೋಕ ಕಲ್ಯಾಣವೆಲ್ಲವೂ ಸ್ಥಗಿತವಾದಂತೆಯೇ ಸರ್. ಕೂಡದು ರಾಮನಿಗೆಂದು ಪಟ್ಟಾಭಿಷೇಕ ಆಗಕೂಡದು. ಇದಕ್ಕೆ ನನ್ನ ಕೈಕಾ ದೇವಿಯೇ ಸಮರ್ಥಳು. ಅಲ್ಲಿಗೆ ಹೋಗುತ್ತೇನೆ. ಪಟ್ಟಾಭಿಷೇಕ ಓ ಭಗವತಿ ನಮಃ. ಆತ್ಮಜನ ಸಂರಕ್ಷಣೆ ಭಕ್ತ ಕೋಟಿ ದೇವಿ ವಿಶ್ವೇಶ್ವರಿ ಕಾಪಾಡೆಂದು ನಿನ್ನಲ್ಲಿ ಸದಾಕಾಲವೂ ಬೇಡುತ್ತಿರುವೆನು ತಾಯಿ.
ಇದೇನಿದು? ಈ ದಿನ ಇಷ್ಟು ಹೊತ್ತಾದರೂ ನನ್ನ ಪ್ರಾಣೇಶ್ವರನು ನನ್ನ ಅಂತಃಪುರಕ್ಕೆ ಬರಲಿಲ್ಲವಲ್ಲ. ನನ್ನ ಮನಸ್ಸಿನ ಕಳವಳವನ್ನು ನಾನು ಏನೆಂದು ಹೇಳಿ? ಮನಸ್ಸಿನ ಕಳವಳ ಮುದ್ದಿನ ಮಡದಿಯಾದ ಈ ಕೈಕೆಗೆ ಸುಖ ಸಂತೋಷದ ಕೊರತೆ. ಈ ವಿಚಾರ ಮಂತರ, ಇದೇನಿದು? ಈ ದಿನ ನಿನ್ನ ಮುಖವನ್ನು ನೋಡುತ್ತಿದ್ದರೆ ಅದಾವುದೋ ಸಂತಾಪದ ವಿಚಾರವನ್ನು ತಂದಿರುವಂತೆ ತೋರುತ್ತಿರುವುದು. ವಿಚಾರವೇನೆಂದು ತಿಳಿಸಬಾರದೆ? ವಿಚಾರ ಗೊತ್ತಿಲ್ಲವೋ?
ಅಭಿಷೇಕವಂತೆ ಅದು ನಿನಗೆ ತಿಳಿಯ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವವೇ. ಆಹಾ ಆಹಾ ಮಂಥರ ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮಹೋತ್ಸವವೇ. ಆಹಾ ಎಂತಹ ಶುಭ ಸಮಾಚಾರವನ್ನು ಹೇಳಿರುವೆ. ಈ ಶುಭ ಸಮಾಚಾರವನ್ನು ತಂದಿರುವ ನಿನಗೆ ಈ ಕಂಠಿಹಾರವನ್ನು ಉಡುಗೊರೆಯಾಗಿ ಕೊಡುತ್ತೇನೆ. ತೆಗೆದುಕೋ. ಲೋಕದಲ್ಲಿ ನಿನ್ನಂತ ಮೂಢ ಸ್ತ್ರೀಯು ಉಂಟೆ? ಸರ್ಪದ ನೆರಳಿನಲ್ಲಿ ವಾಸಿಸುವ ಮಂಡೂಕವು ತನಗೆ ಬರುವ ಕೇಳನ್ನರಿಯದೆ ಸಂತೋಷಿಸುವಂತೆ ಆನಂದ ಪಡುತ್ತಿರುವಳು. ನಿನ್ನನ್ನು ಜಾನೆಳೆಂದು ಭಾವಿಸಿದ್ದೆ, ಏನು ಪ್ರಯೋಜನ ಇಲ್ಲ. ರಾಮಚಂದ್ರನ ಪಟ್ಟಾಭಿಷೇಕದ ನಿಮಿತ್ತ ನಿನಗೆ ಮುಂದೆ ಬರುವ ಕಷ್ಟಗಳನ್ನು ಚೆನ್ನಾಗಿ ಅನುಭವಿ. ಮಂಥರ, ಈ ದಿನ ನಿನ್ನ ಮಾತುಗಳೇ ವಿಚಿತ್ರವಾಗಿರುವುದಲ್ಲ. ಶ್ರೀರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನನಗೆ ಮುಂದೊದಗುವ ಹಾನಿಯೇ? ನಿನ್ನ ಮಾತಿನ ಅರ್ಥವೇನೆ ಮಂಥರ? ಈಗ ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ನಿನ್ನನ್ನು ಕೇಳುವವರು ಯಾರು? ಸವತಿಯ ಮಗನಿಗೆ ಪಟ್ಟಾಭಿಷೇಕವಾದರೆ ನಿನಗೆ ಬಂದ ಭಾಗ್ಯವೇನು? ಮಂಥರ, ನನಗೆ ರಾಮನು ಬೇರೆಯೇ, ಭರತನು ಬೇರೆಯೇ, ಉದರಗಳು ಬೇರೆ ಬೇರೆಯಾಗಿದ್ದರು ತಂದೆಯು ಒಬ್ಬನೇ ಅಲ್ಲವೇನು? ಅದು ಅಲ್ಲದೆ ಶ್ರೀರಾಮಚಂದ್ರನು ತನ್ನ ಹೆತ್ತ ತಾಯಿ ಕೌಸಲ್ಯಗಿಂತಲೂ ಅಧಿಕವಾದ ಪ್ರೀತಿಯನ್ನು ನನ್ನ ಮೇಲಿಟ್ಟಿರುವನು. ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ಅವನ ಭಾಗ್ಯವೇ ಬೇರೆ, ನನ್ನ ಭಾಗ್ಯವೇ ಬೇರೆ. ಏನೋ ಸಾಕು, ಬಾಯಿ ಮುಚ್ಚು. ಸವತಿಯ ಮಾತ್ಸರ್ಯವನ್ನು ತೀರಿಸಿಕೊಳ್ಳಲು ಕೌಸಲ್ಯಗೆ ತಕ್ಕ ಸಮಯವೇ ದೊರೆತಂತಾಯಿತು. ಅಯ್ಯೋ ಭರತ, ಈ ಆಳು ಕೈಕೆಯ ಉದರದಲ್ಲಿ ಜನಿಸುವುದಕ್ಕಿಂತ ಆ ಕೌಸಲ್ಯ ಉದರದಲ್ಲಿ ಜನಿಸಿದ ನಿನ್ನಣೆ ಬರನೆ ಅಷ್ಟು. ಇಷ್ಟೆಲ್ಲ ಹೇಳಿದೆಯಲ್ಲ,
ಈ ರಾಮಚಂದ್ರನ ಪಟ್ಟಾಭಿಷೇಕದ ವಿಚಾರವನ್ನು ನನ್ನ ಹೊರತು ಬಿಟ್ಟು ನಿನಗೆ ಬೇರ್ಯಾರಾದರೂ ಬಂದು ತಿಳಿಸಿದ್ದಾರೆ? ಇಲ್ಲ ಮಂತರ, ಇಲ್ಲ. ಈ ವಿಚಾರವನ್ನು ನಿನ್ನ ಹೊರತು ನನಗೆ ಬೇರೆ ಯಾರೂ ತಿಳಿಸಿಲ್ಲ. ಯಾಕೆ ಹೇಳ್ತಾರೆ ಹೇಳು? ಅಯ್ಯೋ, ಇವಳು ಆಡುತ್ತಿರುವ ಮಾತುಗಳನ್ನು ಕೇಳುತ್ತಿದ್ದರೆ ನನ್ನ ಕೈ ಕಾಲುಗಳೇ ನಡುಗುತ್ತಿರುವ. ನೀನೇ ಯೋಚಿಸು, ನಾನೇಕೆ ಹೇಳಿ ನಿಷ್ಠುರಳಾಗಬೇಕು? ರಾಮಚಂದ್ರನಿಗೆ ಪಟ್ಟಾಭಿಷೇಕವಾದರೆ ರಾಮಚಂದ್ರನು ಅಯೋಧ್ಯೆಯ ರಾಜನಾಗುವನು, ಕೌಸಲ್ಯ ರಾಜಮಾತೆಯಾಗುವಳು. ಆಗ ನಿನ್ನ ಮಗ ಭರತ ರಾಮನಿಗೆ ದಾಸ, ನೀನು ಕೌಸಲ್ಯಗೆ ದಾಸ. ನನ್ನ ಕೈಕಾಲುಗಳು ನಡುಗುತ್ತಿರುವ, ಹೃದಯವು ಕಂಪಿಸುತ್ತಿರು. ಸಮಯವು ಮೀರಿ ಹೋದರೆ ಮತ್ತೆಂದಿಗೂ ಬಾರದು. ಇವಳು ಹೇಳಿದಂತೆ ನಡೆದುಕೊಳ್ಳುವುದೇ ಸರಿ. ಮಂತರ, ಮಂತರ, ಇದಕ್ಕೇನಾದರೂ ಒಂದು ಉಪಾಯವನ್ನು ನೀನೇ ಹೇಳು ಮಂತರ. ನಾನು ಹೇಳಿದಂತೆ ಮಾಡುವೆಯೋ? ನೀನು ಹೇಳಿದಂತೆಯೇ ಮಾಡುವೇನು, ಅದೇನೆಂದು ಹೇಳು. ಬಿಡೋರು ಯಾರು? ಹಿಂದೆ ದೇವಾಸುರರ ಯುದ್ಧದಲ್ಲಿ ನೀನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿನ್ನ ಪುತ್ರಿ ಎರಡು ವರಗಳನ್ನು ಕೊಟ್ಟಿರಲಿಲ್ಲ ಮಂತರ. ಆ ದಿನ ನಾನು ನನ್ನ ಪ್ರಾಣೇಶ್ವರನಿಗೆ ಮಾಡಿದ ಸಹಾಯಕ್ಕೆ ಮೆಚ್ಚಿ ಆತನು ನನಗೆ ಎರಡು ವರಗಳನ್ನು ಕೊಟ್ಟಿದ್ದನು, ನಿಜ. ಆದರೆ ಸಮಯ ಬಂದಾಗ ಅದನ್ನೊಂದು ಕೇಳಿಕೋ ಎಂದು ಹೇಳಿರುವನಲ್ಲ. ಈಗ ಕೇಳಿಕೋ. ಏನೆಂಬುದಾಗಿ? ಅದು ನಿಜವೇ, ಕೇಳು. ಮೊದಲನೇ ವರಕ್ಕೆ ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗುವಂತೆಯೂ ಕೇಳು. ಏನು ಹೇಳಿದ ನಂತರ? ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವೇ? ಆಹಾ, ಎಂತಹ ಚತುರಿಯೇ ನೀನು! ಅಪಾಯಕ್ಕೆ ತಕ್ಕ ಉಪಾಯವನ್ನು ಹೇಳಿರುವೆ. ಇರಲಿ, ನಿನ್ನ ಇಚ್ಛೆಯಂತೆಯೇ ಆಗಲಿ. ಇನ್ನು ಎರಡನೇ ವರಕ್ಕೆ ಏನೆಂದು ಕೇಳಿಕೊಳ್ಳಲಿ? ಎರಡನೇ ವರಕ್ಕೆ ರಾಮಚಂದ್ರನು ನಾರು ಮುಡಿ ಉಟ್ಟು ದೀಕ್ಷಾಪತ್ತನಾಗಿ 14 ವರ್ಷ ಅರಣ್ಯವಾಸ ಮಾಡಬೇಕೆಂದು ಕೇಳಿಬಿಡು. ಮೂರ್ಖಳೆ, ನೀಚಳೆ, ನಿನಗೇಕಿಂತ ದುರ್ಬುದ್ಧಿ ಹುಟ್ಟಿದೆ? ನನ್ನ ಪ್ರಿಯ ಪುತ್ರನಾದ ರಾಮಚಂದ್ರನನ್ನು ವನವಾಸಕ್ಕೆ ಹೋಗು ಎಂದು ಹೇಳಲು ನಿನಗೆ ಮನಸ್ಸಾದರೂ ಹೇಗೆ ಬಂತೆ? ಪಾಪಿ, ನಿನ್ನ ಮುಖವನ್ನು ನನಗೆ ತೋರಿಸಬೇಡ, ಹೊರಟು ಹೋಗು ಇಲ್ಲಿಂದ. ಸುಮ್ಮನಿದ್ದಿದ್ರಾಗಿತ್ತು. ಕಂಡದ್ದನ್ನು ಹೇಳಿದರೆ ಕೆಂಡದಂತಹ ಕೋಪ ಹೋಗಲಿ ಬಿಡು. ನನ್ನ ಮಗನೇನಾದರೂ ರಾಜ್ಯವಾಡಬೇಕೆ? ನಾನೇನು ಹಿಂದೆ ಸಾಯುವೆನೋ ನಾಳೆಯೇ ಸಾಯುವೆನೋ? ಆತುರ ಕೊಟ್ಟು ಮಾತನಾಡಬೇಡ. ಹಿಂದೆ ಪಟ್ಟಾಭಿಷೇಕ ಇಂತಾದ್ದರಲ್ಲಿ ನಿನ್ನ ಮಗನನ್ನು ಅವರ ಮಾವನ ಮನೆಗೆ ಏತಕ್ಕೆ ಕಳುಹಿಸಬೇಕಾಗಿತ್ತು? ನೀನು ಮುಂದೆ ಪಡುವ ಕಷ್ಟಗಳನ್ನು ಈ ಹಾಳು ಕಣ್ಣಿನಿಂದ ನೋಡಬೇಕೆಲ್ಲ. ನಾನಿನ್ನು ಬರುವೆನಮ್ಮ. ಮಂತರ, ನಿನ್ನು ಮಂತರ, ಮಂತರ, ರಾಮನನ್ನು ವನವಾಸಕ್ಕೆ ಕಳಿಸುವ ಕಾರಣವಾದರೂ ಏನು? ಬೇಡ, ನೀನು ನಿನ್ನ ಮಗ ಇಬ್ಬರು ಹೋಗಿ. ಮಂತರ, ನಿನ್ನ ಮಗನ ಅಭ್ಯುದಯವನ್ನು ನೋಡಬೇಕು ತಾನೇ? ಬೇಕು. ರಾಮನು ಕಾಡಿಗೆ ಹೋಗಲೇ. ಇದಕ್ಕೆ ನನ್ನ ಪ್ರಾಣೇಶ್ವರನು ಒಪ್ಪುವನೇನೆ? ಒಪ್ಪಿಸಬೇಕು. ಅದು ಹೇಗೆ ಮಂತರ? ಈಗ ಮಹಾರಾಜರಿಗೆ ಯಾರ ಮೇಲೆ ಬಹಳ ಪ್ರೀತಿ? ನನ್ನ ಮೇಲಲ್ಲವೇ? ಇದು ಕೇಳ್ಕೊಮ್ಮೆ ಇಲ್ಲ. ಸರಿ, ಮಹಾರಾಜರು ಅಂತಃಪುರಕ್ಕೆ ಬರುವ ವೇಳೆಯನ್ನರಿತು ಈ ರೀತಿಯಾಗಿ ಮಾಡು. ಏನೆಂಬುದಾಗಿ? ಆಭರಣಗಳನ್ನೆಲ್ಲ ಕಳಚಿಡು, ಕೇಶರಾಶಿಗಳನ್ನೆಲ್ಲ ಕೆದಡಿಕೋ, ಸಿಟ್ಟಿನಿಂದ ಮಲಗಿರು. ಆಗ ನಿನ್ನ ಪತಿಯು ಆತುರದಿಂದ ಬಂದು ನೋಡಿ ಗಾಬರಿಗೊಳ್ಳುವನು. ಮೊದಲೇ ವಿಚಾರವನ್ನು ತಿಳಿಸಿಯೇ ರಾಮನ ಮೇಲೆ ಆಣೆಗೂ ನಡೆಸುವೆಯೋ ಎಂದು ಭಾಷೆಯನ್ನು ತೆಗೆದುಕೋ. ನಂತರ ಆಗಲಿ ಮಂತರ, ನಿನ್ನ ಇಚ್ಛೆಯಂತೆ ಆಗಲಿ. ರಾಮನನ್ನು ತೊರೆಯಿಸಬೇಕು, ಭರತನನ್ನು ಕರೆಯಿಸಬೇಕು, ಅಷ್ಟೇ ಅಲ್ಲವೇ? ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟಿದ್ದು ಎಂದರೆ ಏನು ಹೇಳುವೆ? ಮಂತರೇ ಹೇಳಿಕೊಟ್ಟಳು ಎಂದು.
ನಾನು ನಿನ್ನ ಮಾತನ್ನೇ ಕೇಳುವುದೆಂದು. ಎಲ್ಲಿ ಆದರೂ ಹಾಗೆ ಮಾಡಿ, ನನಗೆ ವಿಚಾರವೇ ಬೇಡ. ಬೇಡವೇ? ಆಗಲಿ. ಮಹಾರಾಜರು ಇತ್ತ ಕಡೆಗೆ ಬರುತ್ತಿರುವ, ನೀನೀಗ ಎಲ್ಲಿಗೆ ಹೋಗುವೆ? ನಾನೀಗ ಗಂಧರ್ವ ಶಾಲೆಗೆ ಹೋಗಿ ವಾದ್ಯ ವಿಶೇಷಾದಿಗಳನ್ನೆಲ್ಲ ಒಂದು ನಿಶಬ್ದವಾಗಿ. ಇನ್ನು ರಾಮನ ಪಟ್ಟಾಭಿಷೇಕವೇನೋ ನಿಂತು ಹೋದಂತೆ ಸರಿ, ಭರತನ ಪಟ್ಟಾಭಿಷೇಕ ಆಗುವುದು ಎಲ್ಲವೋ ನನಗೆ ತಿಳಿಯ. ಹೇಗಾದರೂ ಹಾಗಾಗಿ ನಾನೀಗ ಬಂದ ಕಾರ್ಯ ನೆರವೇರಿ. ಮಹಾರಾಜರು, ರಾಜಾಧಿರಾಜ ಶೇಖಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವರೆಂದ ಮೇಲೆ ಇದರಲ್ಲೇನೋ ಕುತಂತ್ರವೇ ಅಡಗಿರುವುದು. ಬರಲಿ ಬರಲಿ, ಆ ವೃದ್ಧನು ತಕ್ಕ ಶಾಸ್ತಿಯನ್ನೇ ಮಾಡುತ್ತೇನೆ. ಭಾಷವಾಗುತ್ತಿರುವುದಲ್ಲ, ನಾನು ಬಂದೊಡನೆ ಪ್ರೀತಿ ವಿಶ್ವಾಸಗಳಿಂದ ಆಧರಿಸುತ್ತಿದ್ದ ನನ್ನ ಕೈಕ ಇಂದು ಕಾಣುತ್ತಿಲ್ಲವಲ್ಲ. ಕೈಕ ದೇವಿ, ಕೈಕ ದೇವಿ. ಓಹೋ, ಕೈಕೆಯು ಭೂಶಾಯಿ ಆಗಿರುವಳು. ಚಿಂದ್ರ ಚಿಂದ್ರವಾಗಿ ಬಿದ್ದಿವೆ, ಕಾರಣವೇನಿರಬಹುದು? ಕೈಕ ಮುಖವೂ ಸಹ ಬಾಡಿರುವುದು, ಕಾರಣವೇನಿರಬಹುದು? ಕೈಕ ದೇವಿ, ಏನು ದೇವಿ? ಕೈಕ, ಶ್ರೀರಾಮಚಂದ್ರ ಪಟ್ಟಾಭಿಷೇಕದಲ್ಲಿ ಸಂತೋಷವಾಗಿರುವುದನ್ನು ಬಿಟ್ಟು ಈ ರೀತಿ ಚಿಂತಾಕ್ರಾಂತಳಾಗಿರಲು ಕಾರಣವೇನು? ಅಲ್ಲದೆ ನನ್ನಿಂದೇನಾದರೂ ಅಪಚಾರವಾದೀತೆ, ಅಥವಾ ನಿನ್ನ ದಾಸ ದಾಸಿನಿಂದೇನಾದರೂ ವ್ಯತ್ಯಾಸವಾಯಿತೆ? ಮಾತನಾಡು ಕೈಕ, ಮಾತನಾಡುವುದಿಲ್ಲವೇ? ಕೈಕಾ
ಅಲ್ಲದೆ ನನ್ನಂತಹ ಸಾಮಾನ್ಯಳ ಬಳಿಗಲ್ಲವಲ್ಲ. ಇದೇನು ಕೈಕಾ ಈ ರೀತಿ ಹೇಳುತ್ತಿರುವೆ? ನಿನ್ನ ಮೇಲೂ ಮತ್ತು ನನ್ನ ರಾಮಚಂದ್ರನ ಮೇಲೆ ಇಲ್ಲವೇ ನನಗೆ ಅತಿಶಯವಾದ ಪ್ರೀತಿ ಇರುವುದು. ಹಾಗಾದರೆ ನಿಮಗೆ ಭರತನ ಮೇಲೆ ಪ್ರೀತಿ ಇಲ್ಲವೆಂದಾಯ್ತು? ಅಯ್ಯೋ ಬರುಳೆ, ಕೈಕಾ ನನಗೆ ರಾಮನು ಬೇರೆಯೇ ಭರತನು ಬೇರೆಯೇ, ನನ್ನ ನಾಲ್ವರ ಮಕ್ಕಳ ಮೇಲೆಯೂ ನನಗೆ ಸಮಾನವಾದ ಪ್ರೀತಿ ಇದ್ದೇ ಇರುವುದು ದೇವಿ. ಹೌದು ಹೌದು, ಅಂತೆಯೇ ನನ್ನ ಮಕ್ಕಳನ್ನು ನನ್ನ ತವರೂರಿಗೆ ಕಳುಹಿಸಿ ಇಲ್ಲಿ ಒಳಗಿಂದೊಳಗೆ ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲ ಸಿದ್ಧತೆಯನ್ನು ಮಾಡಿರುವ ನಿಮ್ಮ ಕುತಂತ್ರ ಬುದ್ಧಿಯನ್ನು ನಾನು ಚೆನ್ನಾಗಿ ತಿಳಿದಿದ್ದೇನೆ. ಆ ರೀತಿಯಲ್ಲ, ಗುರುಗಳಾದ ವಶಿಷ್ಠ ಮಹರ್ಷಿಗಳು ನಿಶ್ಚಯಿಸಿರುವ ಶುಭ ಮುಹೂರ್ತವು ಅತಿ ತ್ವರಿತವಾದ್ದರಿಂದ ಈಗ ಮಾಡಬೇಕಾಯಿತಲ್ಲದೆ ಭರತನನ್ನು ಬಿಟ್ಟು ಮಾಡಬೇಕೆಂದಲ್ಲ, ಅವರಿಗೂ ಈ ದಿನವೇ ಹೇಳು ಕಳುಹಿಸಿದ್ದೇನೆ. ಕೈಕಾ ದೇವಿ ಬಾ ಕುಳಿತುಕೋ. ಏ ಬಾ ಕೈಕಾ. ಕೈಕಾ ದೇವಿ, ಈ ಸಂತೋಷದ ಸಮಯದಲ್ಲಿ ನಿನ್ನ ಏನು ಬೇಕು ಕೇಳಿದೇವಿ, ನಾನು ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ನಾನು ಏನು ಕೇಳಿದರೂ ನೆರವೇರಿಸಿ ಕೊಡುವಿರ? ಸಂತೋಷವಾಗಿ ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ತಾವು ನನಗೆ ಎರಡು ವರಗಳನ್ನು ಕೊಟ್ಟಿದ್ದೀರಿ. ಹೌದು, ಅದನ್ನು ನೆರವೇರಿಸಿ ಕೊಡುವಿರೋ? ಅಗತ್ಯವಾಗಿ ನಡೆಸಿಕೊಡುತ್ತೇನೆ ದೇವಿ. ಪ್ರಾಣೇಶ್ವರ, ನಿಮಗೆ ಅತಿಶಯವಾದ ಪ್ರೀತಿ ಯಾರ ಮೇಲಿರುವುದು? ಇನ್ನ ಯಾರ ಮೇಲೆ ದೇವಿ, ನಿನ್ನ ಮೇಲಲ್ಲವೇ ನನಗೆ ಅತಿಶಯವಾದ ಪ್ರೀತಿ ಇರುವುದು. ನನ್ನ ಮೇಲೆ? ಹೌದು. ನನಗಿಂತಲೂ ಅಧಿಕವಾದ ಪ್ರೀತಿ ಯಾರ ಮೇಲೂ ಇಲ್ಲವೇ? ಇಲ್ಲ ದೇವಿ, ನಿನ್ನನ್ನು ಬಿಟ್ಟು ಯಾರ ಮೇಲೂ ಇಲ್ಲ. ಪ್ರಾಣೇಶ್ವರ, ಸರಿಯಾಗಿ ಆಲೋಚಿಸಿ ನೋಡಿ, ನನಗಿಂತಲೂ ಅಧಿಕವಾದ ಪ್ರೀತಿ ಯಾರ ಮೇಲೂ ಇಲ್ಲವೇ? ಇರುವುದು ಇರುವುದು. ಯಾರ ಮೇಲೆ? ಕೈಕಾ, ನನ್ನ ರಾಮನ ಮೇಲೆ ನನಗೆಲ್ಲದ ಪ್ರೀತಿ ದೇವಿ. ನೋಡಿದಿರ ನೋಡಿದಿರ, ಇದೀಗಲೇ ಎರಡೆರಡು ಮಾತನಾಡುತ್ತಿರುವಿರಲ್ಲ, ನಿಮ್ಮ ಮಾತುಗಳನ್ನು ನಂಬುವ ಬಗೆಯಾದರೂ ಹೇಗೆ? ಕೈಕಾ, ನಿನ್ನ ಮೇಲಿರುವುದು ಪತ್ನಿ ಪ್ರೇಮ, ರಾಮನ ಮೇಲಿರುವುದು ಪುತ್ರ ಪ್ರೇಮ, ಅಷ್ಟೇ ತಾನೇ? ಸರಿ, ಹಾಗಾದರೆ ಆ ನಿಮ್ಮ ಪ್ರಿಯ ಪುತ್ರನಾದ ಶ್ರೀರಾಮಚಂದ್ರನ ಮೇಲೆ ನೀವು ಆಣೆ ಇಟ್ಟರೆ ನಾನು ಆ ವರಗಳನ್ನು ಕೇಳುತ್ತೇನೆ. ಕೈಕಾ, ಏನು ಹೇಳಿದೆ? ದೀಕ್ಷಾಬದ್ಧನಾಗಿ ಕುಳಿತಿರುವ ರಾಮನ ಮೇಲೆ ಆಣೆಯೇ? ಬೇಡ ಕೈಕಾ ಬೇಡ, ನಿನ್ನ ಆಸೆ ಏನಿದ್ದರೂ ಹೇಳು, ನಾನು ಸಂತೋಷವಾಗಿ ನಡೆಸಿಕೊಡುತ್ತೇನೆ. ಪ್ರಾಣೇಶ್ವರ, ನೀವು ರಾಮಚಂದ್ರನ ಮೇಲೆ ಆಣೆ ಇಡದ ಹೊರತು ನಾನು ಯಾವ ವರಗಳನ್ನು ಕೇಳತಕ್ಕವಳಲ್ಲ. ಇವಳೆಂದು ನನ್ನ ವಿಚಾರದಲ್ಲಿ ವಿರೋಧವನ್ನು ಆಚರಿಸಿದವಳಲ್ಲ, ಇಂದು ಈ ರೀತಿ ಹಠ ಮಾಡುತ್ತಿರುವಳಲ್ಲ, ಕಾರಣವೇನಿರಬಹುದು? ಇರಲಿ ಇರಲಿ ಕೈಕಾ, ಶ್ರೀರಾಮಚಂದ್ರನ ಸಾಕ್ಷಿಯಾಗಿ ನಡೆಸಿಕೊಡುತ್ತೇನೆ, ಕೇಳು ದೇವಿ. ಅಪ್ಪಾ, ಈಗ ನನ್ನ ಮನಸ್ಸಿಗೆ ಸಂತೋಷವಾಯಿತು. ಕೇಳಲೇ ಪ್ರಿಯ ದೇವಿ. ಪ್ರಾಣೇಶ್ವರ, ನನ್ನ ಮೊದಲನೇ ವರಕ್ಕೆ ಇದೀಗ ನಿಶ್ಚಯವಾಗಿರುವ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಏನು ಹೇಳುತ್ತಿರುವೆ? ಶ್ರೀರಾಮಚಂದ್ರನಿಗೆ ನಿಶ್ಚಿತವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ತಪ್ಪಿಸಿ ಭರತನಿಗೆ ಮಾಡುವುದೇ? ಹೌದು. ಕೈಕಾ, ಇನ್ನು ನಿನ್ನ ಎರಡನೇ ವರ? ಇನ್ನು ನನ್ನ ಎರಡನೇ ವರಕ್ಕೆ ಶ್ರೀರಾಮಚಂದ್ರನು ನಾರುಡಿಗಳನ್ನುಟ್ಟು ಚಿತಾವರ್ತನಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಯಾರು ಯಾರು ಮಾಡುತ್ತಿರುವುದು? ಕೈಕೆಯೇ ಅಲ್ಲವೇ? ದಶರಥನ ಧರ್ಮಪತ್ನಿಯೇ? ಹನುಮಾನವೇ? ಅಲ್ಲ 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 ಅಲ್ಲ, ಅವಳಂತೆಯೇ ವೇಷ ಧರಿಸಿಕೊಂಡು ಬಂದು ನಿಂತಿರುವ ಯಾವುದೋ ಒಂದು ಭೂತವೆಂದು ತೋರುತ್ತಿರುವುದು. ಪ್ರಾಣೇಶ್ವರ, ನನ್ನ ರಾಮನನ್ನು ಅಷ್ಟೊಂದು ಪ್ರೀತಿ ವಿಶ್ವಾಸಗಳಿಂದ ಆಧರಿಸಿದ್ದ ನನ್ನ ಕೈಕಾ ಇಂದು ಅವನಿಗೆ ವನವಾಸವನ್ನು ಯಾಚಿಸುವಳೆಂದರೆ ಸೂರ್ಯ ಚಂದ್ರನು ತಮ್ಮ ತಮ್ಮ ಗತಿಗಳನ್ನು ಬದಲಾಯಿಸಿದಂತೆಯೇ ಸರಿ, ಬದಲಾಯಿಸಿದಂತೆಯೇ ಸರಿ. ಕೈಕಾ ದೇವಿ, ಚಿತ್ತ ಭ್ರಮಣೆಯಿಂದ
ಮನಸ್ಸು ದಿಕ್ಕೆಟ್ಟು ತಲಪಲ್ಲಟವಾಗಿ ಈ ರೀತಿ ಮಾತನಾಡುತ್ತಿರುವೆ? ಎಲ್ಲಿ ಆ ಪಾರ್ಶ್ವದಲ್ಲಿ ನಿಂತೇಳು. ಪ್ರಾಣೇಶ್ವರ, ನನಗೆ ಚಿತ್ತ ಭ್ರಮಣೆಯೂ ಆಗಿಲ್ಲ, ಪಿತ್ತ ವಿಕಾರವೂ ಆಗಿಲ್ಲ. ನಾನು ಯಾವ ಪಾರ್ಶ್ವದಲ್ಲಿ ನಿಂತು ಹೇಳಿದರೂ ಅಷ್ಟೇ, ರಾಮನ ವನವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ರಾಮನು ವನವಾಸಕ್ಕೆ ಹೋದದ್ದೇ ಆದರೆ ನನ್ನ ಪಂಚ ಪ್ರಾಣಗಳು ಹಾರಿ ಹೋಗುವವು ಕೈಕಾ, ಹಾರಿ ಹೋಗುವವು. ಆಗ ನೀನು ವಿಧವೆಯಾಗಿ ಪುರ ಜನರ ನಿಂದನೆಗೆ ಗುರಿಯಾಗುವೆ. ಕೈಕಾ ದೇವಿ, ನನ್ನ ಮಾತನ್ನು ಕೇಳು. ಶ್ರೀರಾಮಚಂದ್ರನು ವನವಾಸಕ್ಕೆ ಹೋಗಬೇಡವೆಂದು ಹೇಳು ದೇವಿ. ಪ್ರಾಣೇಶ್ವರ, ನಿಮ್ಮ ಯಾವ ಮಾತುಗಳನ್ನು ನಾನು ಕೇಳತಕ್ಕವಳಲ್ಲ. ರಾಮನ ವನವಾಸಕ್ಕೆ ಹೋಗಲೇಬೇಕು, ಭರತನಿಗೆ ಪಟ್ಟಾಭಿಷೇಕವಾಗಲೇಬೇಕು. ಅಯ್ಯೋ ಕೈಕಾ,
ಸುಗುಣ ವಿರಾಮನು ಕೇಳು. ನಿನ್ನ ಕೋರಿಕೆಯಂತೆ ನಿನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡುವೆನು. ಆದರೆ ಆದರೆ ನನ್ನ ಮುದ್ದು ರಾಮನನ್ನು ಮಾತ್ರ ವನವಾಸಕ್ಕೆ ಹೋಗೆಂದು ಹೇಳಬೇಡ. ನಿನಗೆ ಕೈ ಮುಗಿದು ಬೇಡಿಕೊಳ್ಳು. ಸಾಕು ಮಾಡಿ ಇನ್ನಾದರೂ. ಪ್ರಾಣೇಶ್ವರ, ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿ ಕೊಡಲೇಬೇಕು. ಇಲ್ಲವಾದರೆ ನಾನು ನನ್ನ ಮಕ್ಕಳು ಎಲ್ಲಿಯಾದರೂ ಹೋಗಿ ವಿಷಪಾನ ಮಾಡಿ ನಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿಕೊಳ್ಳುತ್ತೇವೆ. ನೀನು ರಾಮನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳೆಲ್ಲವೂ ಏನಾದವು ದೇವಿ? ಏನಾದವೆ ಅವೆಲ್ಲವೂ ಈ ನಿಮ್ಮ ಕಪಟ ನಾಟಕಗಳಲ್ಲಿ ಮಾಯವಾದವು. ಛೀ, ಕುಲಘಾತಕಿ! ನನ್ನದು ಕಪಟ ನಾಟಕವೇ? ನನ್ನದು ಕಪಟ ನಾಟಕವೇ? ನಾನು ನಿನ್ನ ಮೇಲಿಟ್ಟಿದ್ದ ಪ್ರೀತಿ ವಿಶ್ವಾಸಗಳಿಗೆ ತಕ್ಕ ಪ್ರಾಯಶ್ಚಿತ್ತವಾಯಿತು. ನೀನು ನಾರಿಯಲ್ಲ, ನೀನು ನಾರಿಯಲ್ಲ, ಸೂರ್ಯವಂಶವನ್ನು ಬಂದಿರುವ ಮಹಾಮಾರಿ. ನಿನ್ನ ಮುಖವನ್ನು ತೋರಿಸಬೇಡ, ದುರವಾಗು. ಮಹಾರಾಜರಿಗೆ ಜಯವಾಗಲಿ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಸಕಲವೂ ಸಿದ್ಧವಾಗಿರುವುದು. ಪೂಜ್ಯರಾದ ವಶಿಷ್ಠ ಮಹರ್ಷಿಗಳು ತಮ್ಮ ಆಗಮನ ನಿರೀಕ್ಷಿಸುತ್ತಿರುವರು. ಸುಮಂತ್ರ, ಮಹಾರಾಜರು ಅದೇ ಯೋಚನೆಯಲ್ಲಿರುವರು. ನೀನೀಗಲೇ ಹೋಗಿ ಶ್ರೀರಾಮಚಂದ್ರನನ್ನು ಇಲ್ಲಿಗೆ ಬರಮಾಡು. ಮಹದಾಜ್ಞೆ ತಾಯಿ. ಕೈಕಾ ಬೇಡ, ಕೈಕಾ ಬೇಡ. ನನ್ನ ರಾಮನನ್ನು ಮಾತ್ರ ಇಲ್ಲಿಗೆ ಬರಮಾಡಬೇಡ. ನಿನಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ನಿಮ್ಮ ಯಾವ ಮಾತುಗಳನ್ನು ನಾನು ಕೇಳತಕ್ಕವಳಲ್ಲ. ನೀವು ನನಗೆ ಕೊಟ್ಟ ಮಾತನ್ನು ನೆರವೇರಿಸಿ ಕೊಡದೆ ಹೋದರೆ ಸೂರ್ಯವಂಶದ ಅರಸರಲ್ಲಿ ಕೊಟ್ಟ ಮಾತನ್ನು ತಪ್ಪಿರುವರು ಇರುವರೆಂದು ತಂಗೂರದ ಮೂಲಕ ಸಾರಿ ಬಿಡುತ್ತೇನೆ. ನನ್ನ ಅವಯವಗಳು ವಯೋಧರ್ಮವನ್ನು ಮರೆತು ಮೇರೆ ಮೀರಿ ಹೋಗುತ್ತಿರುವುದು. ಅಸ್ತ್ರವು ಶಸ್ತ್ರದ ಕಡೆ ನುಗ್ಗುತ್ತಿರುವುದು. ರಘುವಂಶಘಾತಗಳಾದ ನಿನ್ನ ಈ ಭೂಮಿ ಮೇಲೆ ಬಿಟ್ಟಿದ್ದಾದರೆ ಅಯೋಧ್ಯೆಯಲ್ಲಿರುವ ಪುಣ್ಯಶೀಲರೆಲ್ಲರೂ ನಿನ್ನ ದುರ್ಬುದ್ಧಿಯನ್ನು ಕಲಿಯುವರು. ಆದ್ದರಿಂದ ನಿನ್ನನ್ನು ಕೊಂದು ಅಮ್ಮ, ಇದೇನಿದು? ಈ ದಿನ ಜನಕನ ರೀತಿಯು ಬೇರೆಯಾಗಿರಲು ಕಾರಣವೇನು ತಾಯಿ? ರಾಮಚಂದ್ರ, ನಿಮ್ಮ ತಂದೆಯವರು ಕೊಟ್ಟ ಮಾತನ್ನು ನೆರವೇರಿಸಿಕೊಡಲಾರದೆ ಪಡುತ್ತಿರುವ ವ್ಯಥೆ ಇದು. ಅಸಂಭವ. ಸೂರ್ಯ ವಂಶದ ಅರಸರು ಆಡಿದ ಮಾತಿಗೆ ತಪ್ಪುವರೇನಮ್ಮ? ಅಮ್ಮ, ಅದಾವ ನಿನ್ನ ಮನದ ಅಭಿಷ್ಟವನ್ನು ಈಡೇರಿಸಲಾರದೆ ತಂದೆಯವರು ಈ ರೀತಿ ವ್ಯಥೆ ಪಡುತ್ತಿದ್ದಾರೆ. ಹೇಳು ತಾಯಿ, ಅದನ್ನು ನಾನು ನೆರವೇರಿಸಿಕೊಡುತ್ತೇನೆ. ಓಹೋ, ಇಷ್ಟು ಹೊತ್ತು ನಿನ್ನ ತಂದೆಯ ಪರೀಕ್ಷೆಯಾಯಿತು, ಈಗ ಮಗನ ಪರೀಕ್ಷೆಯೋ? ರಾಮಚಂದ್ರ, ನಿನಗೇಕೆ ಬೇಕು, ಬಿಡು. ಅಮ್ಮ, ಎಂದೂ ನನ್ನಲ್ಲಿ ಈ ರೀತಿ ಅನುಮಾನ ಪಟ್ಟವಳಲ್ಲ, ಹಿಂದೇಕೋ ಕಾರಣನಲ್ಲ. ಹೇಳು ತಾಯಿ, ನಿನ್ನ ಮನದ ಅಭಿಷ್ಟವನ್ನು ಭಗವಾನ್ ಭಾಸ್ಕರನ ಆಣೆಯಾಗಿಯೂ ನಾನು ನೆರವೇರಿಸಿಕೊಡುತ್ತೇನೆ. ಹಾಗಾದರೆ ಕೇಳು. ಹಿಂದೆ ದೇವಾಸುರರ ಯುದ್ಧ ಕಾಲದಲ್ಲಿ ನಾನು ಮಾಡಿದ ಸಹಾಯಕ್ಕೆ ಮೆಚ್ಚಿ ನಿಮ್ಮ ತಂದೆಯವರು ನನಗೆ ಎರಡು ವರಗಳನ್ನು ಕೊಟ್ಟಿದ್ದರು. ಏನೆಂಬುದಾಗಿ? ಆ ವರಗಳನ್ನು ನಾನು ಕೇಳಿಕೊಂಡೆನು. ನನ್ನ ಮೊದಲನೆಯ ವರಕ್ಕೆ ಇದೀಗ ನಿನಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನ್ನ ಮಗನಾದ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ಅಮ್ಮ, ಈ ಅಲ್ಪವಾದ ವಿಚಾರಕ್ಕೆ ತಂದೆಯವರು ಇಷ್ಟೊಂದು ವ್ಯಥೆಪಡಬೇಕೆ? ಭರತನ ಯಾರು, ನಾನ್ಯಾರು, ನಮ್ಮಿಬ್ಬರಲ್ಲಿ ಯಾರಾಳಿದರೆ ನಮ್ಮ ಈ ನೆಲವನ್ನ, ಮುನ್ನ ಶತಕೋಟಿ ರಾಯರಾಳಿದ ನೆಲವನ್ನ ನಮ್ಮ ಹಿಂದಿನವರಂತೆ ನಾವೂ ಒಂದು ದಿನ ಬಿಟ್ಟು ಹೋಗಲೇಬೇಕು. ಆಗಲಿ ತಾಯಿ, ನಿನ್ನ ಇಚ್ಛೆಯಂತೆ ಭರತನೇ ಪಟ್ಟಾಭಿಷೇಕ್ತನಾಗಲಿ. ಇನ್ನು ನಿಮ್ಮ ಎರಡನೆಯವರ
ಇನ್ನು ನನ್ನ ಎರಡನೆಯ ವರಕ್ಕೆ ನೀನು ನಾರುಡಿಗಳನ್ನುಟ್ಟು ಜಟಾವಲ್ಕಲಧಾರಿಯಾಗಿ ಮುನಿವೃತ್ತಿಯಿಂದ ಪುರಪ್ರವೇಶವಿಲ್ಲದೆ 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕು. ಅಮ್ಮ ಸತ್ತಾಂಗದಿಂದೊಪ್ಪುವೆ ಸಾಮ್ರಾಜ್ಯ ಭಾರಮಂ ಧರಿಪುದಂದ ಮಾತೆ ನೀನು ಅಮ್ಮ ವಾತ್ಸಲ್ಯವೇ ತಾಯಿ. ಈ ಕೋಸಲ ಸಾಮ್ರಾಜ್ಯವನ್ನು ನಾನು ನಿರ್ವಹಿಸಲು ಅಶಕ್ತನೆಂದು ಭರತನೇ ಇದಕ್ಕೆ ಯೋಗ್ಯನೆಂದು ತಿಳಿದು ನನಗೆ ಅನೇಕ ಮುನಿ ಜನಗಳ ಪಾದ ಸೇವೆ ಮಾಡುವ ಸೌಭಾಗ್ಯವನ್ನೇ ಒದಗಿಸಿಕೊಟ್ಟೆ. ಆಗಲಿ ತಾಯಿ, ನಿನ್ನ ಇಚ್ಛೆಯಂತೆ ನಾನು ಈ ದಿನವೇ ವನವಾಸಕ್ಕೆ ಹೊರಡುತ್ತೇನೆ. ಅಮ್ಮ, ಈ ವಿಚಾರವನ್ನು ನನ್ನ ಜನನಿಗೂ ಜಾನಕಿಗೂ ತಿಳಿಸಿ ಬರುತ್ತೇನೆ. ಅಮ್ಮ, ನಾನು ಬರುವ ತನಕ ಜನಕನ ಯೋಗಕ್ಷೇಮ ನಿಮ್ಮದೇ ತಾಯಿ.